ಹಾಂ ಹಾಂ ಹಾಂ, ಜಿ ಎಸ್ ಎ ಓಡಿಸಿ ತುಂಬ ದಿವಸ ಆಯಿತು. ಬ್ರ್ಯಾಂಡ್ ನ್ಯೂ ಗಾಡಿ ಕೊಟ್ಟವ್ರಪ್ಪ ನನಗೆ. ಹಾಂ, ಭಾರಿ ಸ್ಕೇಲ್ ಏ ಜಾರ ಇದ್ರ ಫುಲ್ ಇರಬೇಕು ಇಲ್ಲ ಇರಬಾರ್ದು ಅಷ್ಟೇ, ಜೀವನದಲ್ಲೂ ಅಷ್ಟೇ. ರಂಜನ್ ಸ್ಲೋ ಮಾಡ್ಕೊಂಡಾಗೆಲ್ಲ ಹರಿಸ್ಬಿಡೋದು ಹಿಂಗೆ. ಹಾಂ, ಆ ಜಿಪ್ ಇರ್ಬೇಕು ಗುರು, ಇದ್ರಾಗ ಜಿಪ್ಪೇ ಇಲ್ಲ. ಅಣ್ಣ 500 ಹಾಕಿ. ಹಾಂ, ಕೊಡ್ನಲ್ಲ. ನಮಸ್ತೆ ಡಾರ್ಲಿಂಗ್ಸ್, ಮತ್ತೊಂದು ರೈಡ್ಗೆ ಸ್ವಾಗತ. ಅಂತೂ ಇಂತೂ ಈ ವರ್ಷನಾದರೂ ಮಾನ್ಸೂನ್ ರೈಡ್ ಮಾಡೇ ಬಿಡೋಣ ಅಂದ್ಬಿಟ್ಟು ಫಿಕ್ಸ್ ಆಗಿದ್ದೀವಿ. ಲಾಸ್ಟ್ ಇಯರು ಮಾನ್ಸೂನ್ ರೈಡ್ ಮಾಡಬೇಕಾಗಿತ್ತು, ಬಟ್ ನಾನೇನು ಮಾನ್ಸೂನೇ ಕೈ ಕೊಟ್ಬಿಡ್ದಲ್ಲ, ಮಳೆನೇ ಇಲ್ಲ ಲಾಸ್ಟ್ ಇಯರು. ಈ ವರ್ಷ ಪರವಾಗಿಲ್ಲ ಏನೋ, ಬೈ ಗಾಡ್ಸ್ ಗ್ರೇಸ್ ಒಳ್ಳೆ ಮಳೆ ಆಗ್ತಾ ಇದೆ ಎಲ್ಲ ಕಡೆ. ಸೊ ಲಾಸ್ಟ್ ಇಯರ್ ಏನು ಮಿಸ್ ಮಾಡ್ಕೊಂಡಿದ್ವಿ ಆ ರೈಡ್ನ, ಈ ವರ್ಷ ಮಾಡುವ ಅಂದ್ಬಿಟ್ಟು ಹೊರಟಿದ್ದೀವಿ. ಏನು ಗುರು ಟೈಟಲ್ಲು ತಮ್ಮನೆಲ್ಲಲ್ಲಿ ಒಂದು ಗಾಡಿ ಹಾಕಿದ್ಯಾ, ನೋಡಿದ್ರೆ ರಥ ತೊಗೊಂಡು ಹೋಯ್ತಾ ಇದೆಯಾ ಅಂತೆಲ್ಲ ಅಂದ್ಕೊಳ್ಳೋಕೆ ಹೋಗಬೇಡಿ, ರಥಲ್ಲಿ ಹೋಗ್ತಿಲ್ಲ ಆ್ಯಕ್ಚುಲಿ. ಸೊ ಇವಾಗ ಐಟ್ನರಿ ಇರೋದು ಫಸ್ಟು ನಮ್ಮ ಮೋಹನ್ ರೆಡ್ಡಿ ಗಾರು ಮನೆಗೆ ಹೋಗ್ಬೇಕು. ಅಲ್ಲಿಂದ ಅವನ ಜಿ ಎಸ್ ಎಲ್ಲಿ ನಾವಿಬ್ಬರು ಜೆ ಎಸ್ ಪಿ ಬಿ ಎಮ್ ಡಬ್ಲ್ಯೂ ಮೋಟ್ರ್ ಆರ್ಟ್ ಶೋರೂಮ್ಗೆ ಹೋಗಿ ಆ ಶೋರೂಮ್ ನನಗೊಂದು ಗಾಡಿ ಕೊಡ್ತಾವ್ರೆ ಮಾರ್ಕೋ ಸಿಸ್ಟಿಯ ರೈಡು ಅಂದ್ಬಿಟ್ಟು. ಸೊ ಅಲ್ಲಿಂದ ಗಾಡಿ ತೊಗೊಂಡು ಹೋಗೋದು, ಅದು ಸೀನು. ಬ್ಯೂಟಿಫುಲ್ ವೆದರ್, ಅದಕ್ಕೆ ಟೈಚಿ ಗೇರ್ ಹಾಕ್ಕೊಂಡಿದ್ದೀನಿ. ಸೊ ಈ ಟೈಚಿ ಗೊತ್ತಲ್ಲ, ಇದು ವಾಟರ್ ಪ್ರೂಫು. ವಾಟರ್ ಪ್ರೂಫ್ ಅಂದರೆ ಇಟ್ಸ್ ನಾನ್ ಪರ್ಮಿಯಬಲ್. ಚಿಕ್ಕ ಚಿಕ್ಕದಾಗಿ ವಿಂಡ್ಸ್ ಕೊಟ್ಟಿರ್ತಾನೆ ಅಲ್ಲಷ್ಟೇ ಗಾಳಿ ಹೊಡೆಯೋದು, ಅದರ್ವೈಸ್ ಇದು ಒಂಥರ ಟಾರ್ಪಲ್ ಹಾಕ್ಕೊಂಡಂಗೆ ಮೈ ಮೇಲೆ ಸ್ವಲ್ಪ ವಾರ್ಮ್ ಆಗಿರುತ್ತೆ ಯಾವಾಗೂ ಒಳಗಡೆ. ಮಾನ್ಸೂನ್ ರೈಡ್ಗೆ ಇದೇ ಕರೆಕ್ಟು, ಪದೇ ಪದೇ ನಿಲ್ಲಿಸ್ಬಿಟ್ಟು ರೈನ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಹೆವಿ ರೋದನೇ ಕೆಲಸ ಅದು. ನಾನ್ ಸ್ಟಾಪ್ ಹೊಡಿತಾ ಇರ್ಬೋದು, ಮಳೆ ಬರಲಿ ಬರ್ದಿರ ಇರಲಿ ಏನೋ ಮ್ಯಾಟ್ರೆ ಆಗಲ್ಲ. ನಮ್ಮ ರಥನಲ್ಲಿ ಬೂಟ್ಸ್ ಹಾಕ್ಕೊಂಡು ಗೇರ್ಗಳೇ ತುಳಿಯೋಕ್ಕಾಯ್ತಲ್ಲ, ಇದು ನೋಡಿದ್ರೆ ಊರಾಗಲ ಐತೆ ಬೂಟ್ಸ್. ಇದು ಇದು ಆಲ್ಪೈನ್ ಸ್ಟಾರ್ ಕೊರೊಸಾಲ್ ಎಡಿವಿ ಬೂಟ್ಸ್ ಇವೆಲ್ಲ. ಸೊ ಇದರಲ್ಲಿ ಗೇರ್ಗಳು ಗೇರ್ ಹಾಕೋಕ್ಕೆ ಕಷ್ಟ ಈ ಬೂಟ್ಸಲ್ಲಿ. ಒಳ್ಳೆ ಭರತನಾಟ್ಯಮ್ ಅವ್ರು ಆಡ್ತಾರಲ್ಲ ತಾದಿಮ್ ತಾದಿಮ್ ಅಂತ, ಅವಾಗಿಂದ ಹಂಗೆ ಆಡ್ತಾ ಇದ್ದೀನಿ. ಮರಡ್ಡಿಗಾರು ರಥನ ಪಾರ್ಕ್ ಮಾಡ್ಬಿಟ್ಟು ಬರ್ತಾರೆ, ಗಾಡಿ ಎಲ್ಲ ರೆಡಿ ಇದೆ ನಮ್ಮ ಮೋಹನ್ ಅವ್ರದ್ದು ಗಜ. ಸೊ ನಮಗೆ ಅಂತ ಒಂದು ಪ್ಯಾನಿಯರ್ಸು ಕಲ್ಲಿಟ್ಟಿದ್ದಾರೆ ಬಾಸು. ಈ ಕಡೆ ಲಾಕ್ ಆಗಿದೆಯಾ? ಓ ಎಸ್, ಓಕೆ ಸಾರ್ಟೆಡ್. ಲಗೇಜ್ದು ತಲೆನೋವು ಇಲ್ಲ. ಅಂಕಲ್ ನಮಸ್ಕಾರ. ಹಾಂ, ಅಲ್ಲಿಂದ ಇನ್ನೊಂದು ಗಾಡಿ ಇದೆ, ಅದು ಎತ್ಕೊಂಡು ಹೋಗ್ತೀವಿ. ಹೌದು, ಜಿ ಎಸ್ ಎ ಓಡಿಸಿ ತುಂಬ ದಿವಸ ಆಯಿತು. ಹೆವೆನ್, ಸ್ವರ್ಗ ಸ್ವರ್ಗ ಗುರು ಜಿ ಎಸ್ ಎ. ಇದ್ರ ಮೇಲೆ ಕುತ್ಕೊಂಡ್ರೆ ಲೈಫಲ್ಲಿರೋ ಟೆನ್ಷನ್ ಎಲ್ಲ ಹೋಗ್ಬಿಡ್ತೈತೆ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಡಾರ್ಲಿಂಗ್, ಶಿವಾಗಿದ್ದೀನಿ ಜೆ ಎಸ್ ಪಿ ಮೋಟ್ರಾಡ್ ಬಿ ಎಮ್ ಡಬ್ಲ್ಯೂ ಶೋರೂಮ್ನಲ್ಲಿ. ಮನೆ ಗಾಡಿ ರೆಡಿ ಆಗಿದೆಯಾ ನಮ್ಮದು? ಅಲ್ಲಣ್ಣ, ನಮ್ಮ ಚಂದನ್ ಅವ್ರು ಇಲ್ಲೇ ಇದ್ದಾರೆ. ಸೊ ಇವರೇ ಮಾರ್ಕೆಟಿಂಗ್ ಹೆಡ್ಡು. ಸೊ ನಮ್ಮ ಗಾಡಿ ಇಲ್ಲೇ ಇದೆ, ಜಿ ಎಸ್ 310. ಬ್ರ್ಯಾಂಡ್ ನ್ಯೂ ಗಾಡಿ ಕೊಟ್ಟವ್ರಪ್ಪ ನನಗೆ. ಓಡೋಮೀಟ್ರು 3 ಕಿಲೋಮೀಟ್ರ್ ಏನೋ ಇದೆ ಅಷ್ಟೇ, ನಾನೇ ಬೋಣಿ ಮಾಡ್ತಾ ಇರೋದು ಈ ಗಾಡಿನ. ಬದರ್ ಓಕೆ, ಓಡೋಣ. ಡನ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಸಿ ಯಾ. ಓಕೆ ಮಚ್ಚ, ಮ್ಯಾಪ್ ಹಾಕ್ಕೊಂಬಿಡು, ನಿನ್ನ ಫಾಲೋ ಮಾಡ್ತೀನಿ. ಸೊ ಇದು ಪಿ ಡಿ ಐ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಆಗಿ ನನಗೋಸ್ಕರ ರೆಡಿಯಾಗಿ ನಿಂತಿದೆ ಗಾಡಿ. ಇನ್ಫ್ಯಾಕ್ಟ್ ಇದು ಪ್ಲ್ಯಾನು, ನಿನ್ನೆ ನಾನು ಗಾಡಿ ತೊಗೊಂಡು ಇವತ್ತು ಅರ್ಲಿ ಮಾರ್ನಿಂಗ್ ಓಡಬೇಕಾಗಿತ್ತು, ಬಟ್ ರಂಜನ್ದು ಏನಾಗ್ಬಿಡ್ತು ಒಂದು ಮೀಟಿಂಗಲ್ಲಿ ಸಿಗಾಕೊಂಬಿಟ. ಸೊ ರೈಡ್ ಈ ವಾರ ಆಗಲ್ಲ, ಪೋಸ್ಟ್ಪೋನ್ ಅಂತಲೇ ಅಂದ್ಕೊಂಡಿದ್ವಿ. ಆಮೇಲೆ ನೋಡಿದ್ರೆ ಸಡನ್ನಾಗಿ ಸಾಯಂಕಾಲ ಫೋನ್ ಮಾಡಿಬಿಟ್ಟು, ಮಚ್ಚ ಮೀಟಿಂಗ್ ಇವತ್ತೇ ಆಗೋಯ್ತು, ನಾಳೆ ಒಟ್ಬಿಡೋಣ ಅಂದ. ಎಲ್ಲಿ ಗಾಡಿನೇ ನಾನು ತೊಗೊಂಡಿಲ್ವಲ್ಲ, ಅದಕ್ಕೆ ಇವತ್ತು ಮಧ್ಯಾಹ್ನ ಆಗ್ಬಿಡ್ತು. ನೋಡಿ ಇವಾಗ 12:30 ಟೈಮು,
ಅಪ್ಪ ಈ ಟ್ರಾಫಿಕಲ್ಲಿ ಹೋಗೋಷ್ಟೊತ್ತಿಗೆ ಓ ಸಮಸ್ಯೆನೇ ಇಲ್ಲ. ಲೈಟ್ ವೈಟ್ ಬೇಬಿ ಇದು. BMW G310 GS ಇದು. ಸೊ ಬ್ರ್ಯಾಂಡ್ ನ್ಯೂ 2024 ಮಾಡಲು. ಹ್ಞೂ ಹಾಯ್ ಆರಾಮ ಸೂಪರ್ ನೀವು ಸೂಪರ್. ಏನು ನಿಂಬಲ್ ಆಗೈತಪ್ಪ ಗಾಡಿ ಇದು, ಏನು ವೆಯ್ಟ್ ಆಗಿ ಗೊತ್ತಾಗ್ತದೆ ಹೋಗು. ಸೊ ಎಂಟ್ರಿ ಲೆವೆಲ್ ADV ಇದು ಗಾಡಿ BMW. ಅವ್ರದ್ದು ಕೆಳಗಡೆಯಿಂದ ಲೈನಪ್ ನೀವು ನೋಡಿದ್ರೆ ಫಸ್ಟ್ ADV ಗಾಡಿ ಇದೇ ನೋಡೋದು ನೀವು, 310 GS. ಸೊ G310 GS ಆಲ್ರೆಡಿ ರಿವ್ಯೂ ಮಾಡಿದ್ದೆ, ತುಂಬ ಲಾಂಗ್ ಬ್ಯಾಕೇ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಗಾಡಿ ಇದು, ಒಳ್ಳೆ ಕಂಫರ್ಟು, ರಿಫೈನ್ಮೆಂಟು. ಸೊ ಇದ್ರ TVS ಕೌಂಟರ್ ಪಾರ್ಟಲ್ಲಿ ಇದೆಯಲ್ಲ ಇದು ಥ್ರಾಟಲ್ ಲ್ಯಾಗ್ ಪ್ರಾಬ್ಲಮ್, ಅದಿಲ್ಲ ಇದರಲ್ಲಿ. ಅವಾಗಲೇ ಹೇಳಿದ್ದೆ ನಿಮಗೆ, ಇವ್ರದ್ದು ಎಂಟೈರ್ GS ಸೀರೀಸು, G310R, G310RR, GS ಯಾವುದ್ರಲ್ಲೂ ಲ್ಯಾಗ್ ಪ್ರಾಬ್ಲಮ್ಮೇ ಇಲ್ಲ. ಕೇಳಿಸ್ತಿದ್ಯಾ? ಡನ್, ಸೂಪರ್. ಏನೋ ಮಾಮ್ ಟ್ರಾಫಿಕ್ ಇದು, ಸೂತ್ತರಿಗೆ ನೋಡಿ. ಡಲಿಂಗ್ಸ್ ಲ್ಯಾಂಬೋರ್ಗಿನಿ ಉರುಸ್ ಬ್ಲೂ ಕಲರ್, ಯೂಶಲಿ ಗ್ರೀನ್ ಇಲ್ಲ ಯೆಲ್ಲೋ ಕಲರ್ ಇರುತ್ತೆ, ಇದು ಬ್ಲೂ ಕಲರ್ ಇರೋದಕ್ಕೆ ಮಗಂದು ಅಂಟಿಲ್ ಯು ಅಬ್ಸರ್ವ್ ಗೊತ್ತೇ ಆಗಲ್ಲ. ಹೋಯ್ತು ಆ ಕಡೆಗೆ, ಹುಡುಗಿ ಓಡಿಸ್ತಾ ಇರೋದಾ? ಯಾರ ಕೂಡ ಇರಬೇಕು ಬೇಬ್. ಬಟ್ ಉರುಸ್ ತೊಗೊಂಡ್ರೆ ಯಾವ್ದಾನ ಹೈಲೈಟಿಂಗ್ ಕಲರೇ ತೊಗೋಬೇಕು ಗುರು, ಆ ಥರ ಕಲರ್ ತೊಗೊಂಡ್ರೆ ಏನು ಯೂಸ್ ಇಲ್ಲ. ಮಾಸ್ಕ್ ಹಾಕೋಬಿಡುತ್ತೆ ಅದು, ನೀನು ಹೇಳೋ ತನಕ ಗೊತ್ತೇ ಆಗಲಿಲ್ಲ ನೋಡೋದು. ಹಾಂ ಅದೇ ಅದೇ, ಲೆಫ್ಟ್ ಹೋಗ್ಬೇಕಾ? ನೋಡಿ ಡಾರ್ಲಿಂಗ್ಸ್, ಸುತ್ತಿ ಬಳಸಿ ಲ್ಯಾಂಬೋ ತಿರ್ಗಾ ಬಂತು ನಮ್ಮ ರೋಡ್ಗೆನೆ. ಉರುಸ್ ಸೀರಿಯಸ್ ಆಗ ಆ ಕಲರ್, ಅದನ್ನು ಫುಲ್ ಮಾಸ್ಕ್ ಮಾಡ್ತಾ ಇದ್ದೆವು. ಏನೂ ಇಲ್ಲ ಬೈ ಟ್ರಯಲ್ ಮೇ. ಹಾಂ ರೈಡ್ ಮೇ ನೈ ಅಭಿ ಚಿಕ್ಕಮಂಗ್ಳೂರ್ ಜಾರೆ. ಹಾಂ ಬಾರಿಸ್ಕೆಲ್ಲಿ ಜಾರೆ. ಬಾರಿಶ್ ಅವರೇ ಬಹುತ್ ಜೇಕನ ಅಂತೆ. ಅಂತೂ ಇಂತೂ ಸಿಟಿ ಟ್ರಾಫಿಕ್ ಎಲ್ಲ ದಾಟಿ ನೆಲಮಂಗ್ಲ ಟೋಲ್ಗೆ ಬಂದಿದ್ದೀವಿ. ನಮ್ಮ ಬಾಯ್ಸ್ ಇಬ್ಬರು ಆ್ಯಕ್ಚುಲಿ ತುಂಬ ಬೇಗ ಬಂದುಬಿಟ್ಟಿದ್ರು, ಅವರು ಹೆಚ್ಚು ಕಮ್ಮಿ 40 minutes ಅರ್ಲಿ ಇದ್ದರು. ಸೊ ಅವರು ನಿಧಾನಕ್ಕೆ ಹೋಗ್ತಾ ಇದ್ದಾರೆ, ಮುಂದೆ ವೈಶಾಲಿನಲ್ಲಿ ಸಿಗ್ತೀವಿ, ಅಲ್ಲಿ ಊಟ ಮಾಡಬೇಕು, ಅಲ್ಲಿ ಸ್ಟಾಪ್ ಹಾಕೋತೀವಿ. ಸೊ ಲೆಟ್ ಸಿ ವೇರ್ ವಿ ವಿಲ್ ಫೈಂಡ್ ರಂಜನ್ ಆ್ಯಂಡ್ ಲಕ್ಷ್ಮೀಕಾಂತ್. ಸೊ 4 ಜನ ಸೇಮ್ ಗುಜರಾತ್ ಸ್ಕ್ವಾಡ್, ಏನಿತ್ತು ಅದೇ ಹೋಗ್ತಾ ಇರೋದು. ನಾನು, ಮೋಹನ್, ರಂಜನ್, ಲಕ್ಷ್ಮೀಕಾಂತ್. ಮನೆ ಲೆಟ್ಸ್ ಗೋ. ಸೊ ಈ ಗಾಡೀಲಿ 130 ಆರಾಮಾಗಿ ಮೇಂಟೈನ್ ಮಾಡ್ಬೋದು, 120 130 ನೋಡಿ, 6th gear ಆರಾಮಾಗಿ 130 140 ಹೋಗುತ್ತೆ, ಆರಾಮಾಗಿ ಹೋಗುತ್ತೆ, ಪವರ್ ಆಗಿ. ಹಾಂ ಹೇಳಿ ಮ್ಯಾಮ್. ಹಿಂದೆ ಇದ್ದಾರ? ಓ ನಾವು ನೋಡಿಲ್ಲ ಹಂಗಾರೆ. ಹಾಂ 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 ಹಾಂ. ಸೋ ಫುಲ್ಲಾಗೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ನನ್ನಷ್ಟು ಉದ್ದ ಇರೋರು, ಸ್ವಲ್ಪ ಬಗ್ಬೇಕು. ಬಟ್ ಓಕೆ, ಅವಾಗ ಅವಾಗ ನಿಂತ್ಕೊಂಡು ತಣ್ಣಗೆ ಮಾಡ್ಕೊಬೋದು. ಕಂಫರ್ಟ್ ಎಲ್ಲ ಇದೆ, ಚೆನ್ನಾಗಿದೆ ಗಾಡಿ. ಅಂದರೆ ನನ್ನ ಸೈಜ್ಗೆ ಸ್ವಲ್ಪ ಸ್ಮಾಲೇ ಆಯ್ತು ಇದು, ಗಾಡಿ ಚಿಕ್ಕದಾಗೈತೆ. ಸೊ ಇದು ವಿಂಡ್ ಸ್ಕ್ರೀನ್ ಮುಂದೆ ಏನು ನೋಡ್ತಾ ಇದ್ದೀರಾ, ಇದು ಫಿಕ್ಸ್ ಇದೆ ಇಷ್ಟೇ, ಮೇಲೆ ಎಲ್ಲ ಬರಲ್ಲ. ಓಕೆ ನಾಟ್ ಬ್ಯಾಡ್. ಸೊ ವೆನ್ ದರ್ ಇಸ್ ನಥಿಂಗ್ ನಿಮ್ಗೇನು ಫೀಲ್ ಆಗಲ್ಲ, ಅರ್ಧಂಬರ್ಧ ಇರ್ಬೋದು, ಅದೇ ಡೇಂಜರು. ಸೊ ಇವಾಗ ಇದು ಈ ಹೈಟ್ಗೆ ಹಂಗೆಲ್ಲ ಇದು ಬಿಟ್ರೆ ಹೆವಿ ಬಫೆಟ್ ಹೊಡೆಯುತ್ತೆ, ತಲೆ ಹೊಡಿತಾ ಇರುತ್ತೆ ಅವಾಗ. ಸೊ ಇದು ಕೆಳಗಡೆ ಇದೆಯಲ್ಲ, ಸೊ ನಮಗೇನು ಫೀಲೇ ಆಗಲ್ಲ. ಇದ್ರ ಫುಲ್ ಇರಬೇಕು, ಇಲ್ಲ ಇರಬಾರ್ದು ಅಷ್ಟೇ ಜೀವನದಲ್ಲೂ ಅಷ್ಟೇ. ಇಲ್ಲಿ ನಮ್ಮ ಉಂಟೆ ಇಕ್ಕಡು ಉಂಡಲ್ಲ, ಯಾಕಪ್ಪ ಇಕ್ಕಡು ಉಂಡಲ್ಲ, ಮಧ್ಯದಲ್ಲಿ ಇದ್ರೇ ಪ್ರಾಬ್ಲಮ್. ಹಾಂ ಬರ್ತಾ ಇದ್ದು ನೋಡಿ ಇವಾಗ ಲಕ್ಷ್ಮೀ ಅವ್ರ ವಯಸ್ಸು. ಹೆಂಗಾಯ್ತಾ ಮಗ ಹೊಸ ಗಾಡಿ? ಯಾವುದೋ ರೆಡ್ ಮಗ, ರೆಡ್ ಕಲರ್.
ರೆಡ್ ಬ್ಲೂ ಕಲರ್ ಕಲರ್ ಗಾಡಿಗಳಾಗೈತೆ. ಹೋಪ್ಫುಲ್ಲಿ ಎಲ್ಲ ಮೆನ್ಯೂನು ಓಪನ್ ಇಡಪ್ಪ ದೇವ್ರೆ. ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಹೊಸ ಇಂಜಿನ್ ವಾಸನೆ ಹೆಂಗೆ ಹೊಡಿತೈತೆ ಗೊತ್ತಾ, ಗಮ್ಮ ಅಂತ ಇತ್ತು. ಅಯ್ಯಮ್ಮ ರ್ಯಾಲಿ ಕಲರ್. ಹ್ಞೂ ಅದೇ ಹೇಳಿದೆ ಇವಾಗ ನೋಡಿ, ಸೈಲೆನ್ಸರ್ ಇಂದೆಲ್ಲ ಇದು ಬರ್ತಾಯ್ತು. ಓಕೆ ಹೆಂಗ್ರು ಅಲ್ಲ ಎಲ್ಲ ಆರಾಮ. ಡ್ರಾಪ ಬೇಗ ಬೇಗ ಸಿಕ್ಕಾಪಟ್ಟೆ ಹೊಟ್ಟೆ ಸೀತೈತೆ. ಬೆಳಿಗ್ಗೆ ಪೊಂಗಲ್ ತಿಂದಿರೋದು, ಪೊಂಗಲ್ ಮೇ ಮಂಗಲ್ ಆಗ್ಬಿಡ್ತೀನಿ ಇವತ್ತು. ಒಳ್ಳೆ ಲೈಟ್ ವೈಟ್ ಗುರು ಗಾಡಿ ಇದು, ವೈಟೇ ಇಲ್ಲ ಮಗಂದು. ಆಫ್ ರೋಡಿಗೆ ಚೆನ್ನಾಗಿದೆ ಆ್ಯಕ್ಚುಲಿ. ಕರೆಕ್ಟಾಗಿದೆ, ತುಂಬ ಟಾಲು ಇಲ್ಲ, ತುಂಬ ಶಾರ್ಟು ಇಲ್ಲ ಗೇರಿಂಗ್ ಎಲ್ಲ. ಬಟ್ ಸಸ್ಪೆನ್ಷನ್ನು ಸೀಟಿಂಗ್ ಕಂಫರ್ಟ್ ಸಕ್ಕತ್ತು. ಟ್ಯೂಬ್ಲೆಸ್ಸು ಅಲಾಯ್ಸ್ ಅಲ್ವಾ. ಬಟ್ ಇದಕ್ಕೆ ನಾನು ಟೂರಿಂಗ್ ಬುಟ್ಸ್ ಹಾಕೊಂಬರ್ಬಾರ್ದಾಯ್ತು, ಒರೇಜಾ ಹಾಕೊಂಬಿಟ್ಟಿದ್ರೆ ಇನ್ನೂ ಕಂಫರ್ಟ್ ಇರ್ತಾಯಿತ್ತು. ಇದು ಸ್ವಲ್ಪ ಸಕ್ಕ ದಪ್ಪ ಇದೆ ಬೂಟ್ಸು. ಇಲ್ಲಿಂದ ಶುರು ಆಗುತ್ತೆ ಬಾಯ್ಸ್ ಮಳೆ ಎನಿ ಟೈಮ್. ನೆಂದೋ ಮುಂಚೆ ಬೇಕಾದ್ರೆ ಒಂದು ಕಡೆ ಹಾಕೊಂಬಿಡ್ರಿ. ರಂಜನ್ ಸ್ಲೋ ಮಾಡ್ಕೊಂಡಾಗೆಲ್ಲ ಹರಿಸ್ಬಿಡೋದು ಹಿಂಗೆ. ಮತ್ತೆ ಇದೇನು ಅಲ್ವಾ, ನಮ್ಮ ಎಕ್ಸ್ಪಲ್ಸ್ ಎಲ್ಲ ಹೆಂಗೆ ಎಗರಿಸ್ತಾ ಇದ್ವಿ ಗೊತ್ತಾ. ಅದಿದ್ರೆ ಒಂಥರ ಏನು ಮಜಾ, ಫಾಸ್ಟ್ ಹೋಗಲ್ಲ ಪವರ್ ಇಲ್ಲ. ಬ್ಯಾಟ್ರಿಗೆ ಚೇಂಜ್ ಮಾಡೋದು ಬೆಟರ್. ಸೊ ಬಾಯ್ಸ್ ಎಲ್ಲ ರೈನ್ ಗೇರ್ಸ್ ಹಾಕೋತವ್ರೆ. ಹಾಂ ಕೆಳಗಡೆ ಫುಲ್ಲು ಇದು ದೊಡ್ಡದಾಗಿದ್ರೆ ಆಗುತ್ತೆ. ಹಾಂ ಆ ಜಿಪ್ ಇರ್ಬೇಕು ಗುರು, ಜಿಪ್ ಇದ್ರೆ ಆಗುತ್ತೆ. ಅದನ್ನೇ ಹೇಳಿದ್ದು, ಅದಿದ್ರೆ ಆಗುತ್ತೆ ಆರಾಮಾಗಿ. ಹಾಂ ಈಸಿ. ಸಿಪ್ಪೆ ಇಲ್ಲ ನಿನ್ನೆ ತಗೊಂಬಿಟ್ಟು ಟೊಪ್ಪಿ ಹಾಕ್ಸ್ಕೊಂಬಂದವನು ಇವರು. ಏಯ್ ಹೆಂಗೋ ಅದು, ಇವ್ರು ನೋಡಕ್ಕೆ ಎರಡು ಒಂದೇ ಥರ ಇದೆ, ಅವನದ್ರಲ್ಲಿ ಮಾತ್ರ ಜಿಪ್ ಇದೆ. ಹಲೋ ರಾಜ್ಕುಮಾರ್ ಕರೆಕ್ಟಾಗಿ ನೋಡಿ ನೀನು. ಹೌದು ಅದೆಂಗೋ ಮೋಹನ್ ಸ್ಪೆಷಲಾಗಿ ಹೊಲಿಸ್ಬಿಟ್ಟು ಸುಳ್ಳು ಹೇಳ್ತಾವನೆ. ಹಾಂ